ಹಾಯ್ ಹಲೋ ನಮಸ್ಕಾರ ಈ ಸಂಜೆ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತಾ ಗೌಡ ಐಪಿಎಸ್ ಅಧಿಕಾರಿ ಡಿ ರೂಪ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ನಡುವೆ ನಡೆದ ಕಿತ್ತಾಟಕ್ಕೆ ಇದೀಗ ಸರ್ಕಾರ ಬ್ರೇಕ್ ಹಾಕಿದ್ದು ಇವರಿಬ್ಬರನ್ನ ವರ್ಗಾವಣೆ ಮಾಡಲಾಗಿದೆ ಇದರ ಜೊತೆಯಲ್ಲಿ ಡಿ ರೂಪ ಅವರ ಪತಿಯನ್ನ ಸಹ ವರ್ಗಾವಣೆ ಮಾಡಲಾಗಿದೆ ಇದೆಲ್ಲದರ ನಡುವೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಹಾಗೂ ಡಿ ರೂಪ ನಡುವೆ ನಡೆದ ಆಡಿಯೋ ವೈರಲ್ ಆಗಿದೆ ಆ ಆಡಿಯೋದಲ್ಲಿ ಏನಿದೆ ನೋಡೋಣ ಬನ್ನಿ ಅಷ್ಟೆಲ್ಲ ಹುಡುಕಿ ಇದು ಮಾಡಿ ಸಾರಾ ಮಹೇಶ್ ವಿರುದ್ಧ ಎಲ್ಲ ಕಂಪ್ಲೇಂಟ್ ಕೊಟ್ರಿ ಈಗ ಆ ಅಮ್ಮ ಆತನ ಹಿಂದೆ ಹೋಗಿ ಹೋಗಿ ಪದೇ ಪದೇ ಬೆಗ್ ಮಾಡಿ ಇದನ್ನ ತೆಗೆದು ಬಿಡಿ ನನ್ ಮೇಲೆ ನೀವ್ ಏನ್ ಹಾಕಿದೀರಾ ಅಂತೆಲ್ಲ ಕೇಳಿರೋದು ಸರಿನಾ ಮತ್ತೆ ನಾನು ಹೇಳ್ತಾ ಇದೀನಿ ಮೇಡಮ್ ಸಿಂಧೂರಿ ಅವರು ಏನೇ ತಪ್ಪು ಮಾಡಿರ್ಲಿ ಮೇಡಮ್ ಅವ್ರ ತಪ್ಪನ್ನ ನಾವು ಸಮರ್ಥಿಸ್ಕೊಳಕ್ ಹೋಗಲ್ಲ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ನಾನು ಅದು ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳ್ತಾ ಇದೀನಿ ಮೇಡಮ್ ನಾನು ಅವ್ರನ್ನ ಬಚಾವ್ ಮಾಡ್ಬೇಕು ಅನ್ನೋ ಉದ್ದೇಶ ಏನಿಲ್ಲ ಮೇಡಮ್ ಒಂದೇ ಒಂದು ಇದರ್ಶನ ಒಂದು ಸಿಂಧೂರಿವರೆಗೆ ನಾನು ದೇವಸ್ಥಾನಕ್ಕೆ ತಿರುಪತಿ ದೇವಸ್ಥಾನಕ್ಕೆ ನನ್ನ ಕುಟುಂಬ ಹೋಗ್ಬೇಕಿತ್ತು ಮೇಡಮ್ ಒಂದು ಏನಾರ ರೆಕಮೆಂಡ್ ಲೆಟರ್ ಕೊಡಕ್ ಆಗತ್ತೆ ಅಂತ ಕೇಳಿದ್ರು ನಾನು ಐ ಆಮ್ ನಾಟ್ ಡೂಯಿಂಗ್ ಎನಿ ರೆಕಮೆಂಡೇಶನ್ ವರ್ಕ್ ಅಂತಂದ್ರು ಇವತ್ತು ವಾಟ್ಸ್ಆಪ್ ಅಲ್ಲಿ ಇದೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನು ಕಳಿಸ್ತೀನಿ ನನ್ನಿಂದ ಅವ್ರಿಗೆ ಅವರಿಂದ ನಾನೇನು ತಗೊಂಡಿಲ್ಲ ಆ ಟಿಕೆಟ್ಗೆ ಇದೆಲ್ಲ FIR ಆದ್ಮೇಲೆ ನನ್ನ ಕುಟುಂಬ ಎಲ್ಲ ಬೇಜಾರಾಗಿ ಒಂದು ತಿರುಪತಿಗೆ ಓಟ್ ಬರೋಣ ಅಂತ ಪ್ಲಾನ್ ಮಾಡಿದ್ರು ಅದಕ್ಕೂ ನನಗೆ ಕೊಡ್ಲಿಲ್ಲ ನಾನು ಹೇಳಿದೆ ಇನ್ನು ಮುಂದೆ ನಿಮ್ಮ ಹತ್ರ ಯಾವುದೇ ಶಿಫಾರಸ್ ಲೆಫ್ಟ್ ಇಟ್ಕೊಂಡು ನಿಮ್ಮ ಎದುರುಗಡೆ ಬರಲ್ಲ ಅಂತ ಆಗಿದೆ ಇವತ್ತು ನಾವು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ತಮ್ಮ ಶೇರ್ ಮಾಡ್ತೀನಿ ನೋಡಿ ಬೇಕಾರೆ ಸರಿ ಅದ್ ಸರಿ ಬಟ್ ಆಕೆ HD ಕುಮಾರಸ್ವಾಮಿ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಸಾರಾ ಮಹೇಶ್ ಹೇಳಿ ನನ್ ಮೇಲೆ ತೆಗೆದು ಬಿಡಿ ಅಂತ ದೇವೇಗೌಡರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಅವರು ಕರೆದು ಹೇಳಿದಾರಂತ ಇವರು ತಗೊಂಡಿಲ್ಲ ಸಾರಾ ಮಹೇಶ್ ಅವರು ವಾಪಸ್ ತಕೊಂಡಿಲ್ಲ ಆಮೇಲೆ ಸ್ಪೀಕರ್ ಕಾವೇರಿ ಹತ್ರ ಹೋಗಿದಾರೆ ಅವ್ರದ್ದು ಅವರು ಅವ್ರಿಗೆ ಹೇಳಿದಾರ ಒಂದ್ ಮಾತು ಆದ್ರೆ ತಗೊಂಡಿಲ್ಲ ಅವರು ವಾಪಸ್ ಆಮೇಲೆ ಕೆಲವು IAS ಆಫೀಸರ್ಸ್ ಮೂಲಕ ಹೇಳಿದಾರೆ ರಮಣ್ ರೆಡ್ಡಿ ಮೂಲಕ ಹೇಳಿದಾರೆ ಮಣಿವಣ್ಣನ್ ಅಂತೂ ಹೋಗಿ ಅವ್ರನ್ನ ತುಂಬಾ ಬೇಡ್ಕೊಂಡು ನೀವ್ ಒಂದ್ಸಲ ಆಕೆನ್ ಮೀಟ್ ಮಾಡಿ ಅಂತ ಹೇಳಿ ತುಂಬಾ ಸ್ವಾಮಿ ಹತ್ರ ಹೇಳ್ತಿದ್ದಾರೆ ಅವ್ರ ಮಾತು ಇವ್ರು ಕೇಳಿಲ್ಲ ಸಾರಾ ಮಹೇಶ್ ಕೇಳಿಲ್ಲ ವಾಪಸ್ ಆಮೇಲೆ ಅಲ್ಲಿ ಬೆಳಗಾಂ ಪಡೆಸಾಲಲ್ಲಿ ಹೋಗಿ ಫೈನಲಿ ಮಣಿವಣ್ಣನ್ ಬೇಡ್ಕೊಂಡ್ಮೇಲೆ ಅವರು ಈಕೆನ್ ಭೇಟಿ ಮಾಡಿದ್ದಾರೆ ಮಾಡಿದ್ಮೇಲೆ ಈಕೆ ಹೇಳಿದ್ರೆ ನಾನು ಏನ್ ಕೊಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ತಯಾರಿದೀನಿ ನೀವು ತಗೊಂಡ್ಬಿಡಿ ವಾಪಸ್ ಪ್ಲೀಸ್ ತಗೊಳ್ಳಿ ಅಂತ ಹೇಳಿದ್ರು ತಗೊಂಡಿಲ್ಲ ಸರಿ ಇದ್ರೆ ವಾಪಸ್ ತಗೊಳ್ಳಿ ಅಂತ ಯಾಕೆ ಹೋಗ್ಬೇಕು ಮೇಡಮ್ ನನ್ನ ಮೇಲೆ ಅಪ್ಪ 9 FIR ಆಗ್ತಾಗ ನಾನು ಹೋಗ್ಲಿಲ್ಲ ಯಾಕೆ ಹೆಲ್ಪ್ ಮಾಡಿ ಯಾರ ಮನೆ ಹತ್ರ ಹೋಗ್ಲಿಲ್ಲ ನಾನು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಆಮೇಲೆ ಆ ಸಾಮಾನುಗಳು DC ಮನೇಲಿ ಇದ್ದಿದ್ದು ಎಲ್ಲಿ ಹೋದ್ವು ಮೇಡಮ್ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮೇಡಮ್ ಅದ್ರ ಬಗ್ಗೆ ತನಿಖೆ ಆಗ್ಲಿ ಸರ್ಕಾರ ಒತ್ತಡ ಮಾಡ್ಲಿ ನನ್ ಸರ್ಕಾರಕ್ಕೆ ಯಾರೇನು ಒತ್ತಡ ನನಗೆ ಮಾಹಿತಿ ಇತ್ತು ಅಂದ್ರೆ ಖಂಡಿತ ನಾನು ಅದನ್ನ ಕೇಳಿದ ತನಿಖೆ ಆಗ್ಲಿ ಇವರಿಬ್ರು ಕಾಂಪ್ರಮೈಸ್ ಆಗ್ಬಿಟ್ರೆ ಮೇಡಮ್ ಹಂಗಾದ್ರೆ ಅಲ್ಲಿಗೆ ಭೂ ಅಲ್ಲಿ ಮಾಡಿದ ಅಕ್ರಮ ಹಂಗಾರೆ ಮುಚ್ಚೋಗ್ಬಿಡ್ತದ ಹಾಗಾದ್ರೆ ನಾನ್ ಬಿಡಲ್ಲ ನಾನು ಎತ್ಕೋತೀನಿ ಅವಾಗ ಆಮೇಲೆ ಕೆಲವು ಚಾಟ್ ಇದೆ ಆಕೆದು ನನಗೆ ಸಿಕ್ಕಿದೆ ಒಂದ್ ಮನೆ ಕಟ್ಟಿಸ್ತಾ ಇದಾರೆ ಜಾಲಹಳ್ಳಿ ಕಟ್ಟಿಸ್ಕೊಳ್ಳಿ ನನ್ಗೇನ್ ಪರವಾಗಿಲ್ಲ ಆದ್ರೆ ಒಂದ್ ಕಡೆ ಹಾಕ್ತಾರೆ ನಾನು 6 ಲಕ್ಷ ಡೋರ್ ಹಿಂಜಸ್ ಇರುತ್ತಲ್ಲ ಹಿಂದ್ಗಡೆ ಹಿಂಜ್ಗಳು ಅದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡಿದೀನಿ ಇದಿನ್ನೂ ತುಂಬಾ ಅಸಹ್ಯ ಕಾಣ್ತಾ ಇದೆ ಈ ತರ ಹಿಂಜು ಅಂತ ಅಂದ್ರೆ ಒಂದು ಡೋರ್ ಹಿಂದ್ಗಡೆ ಕಾಣೋದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡ್ತಿದ್ರೆ ಆಮೇಲೆ ಇನ್ನೊಂದ್ ಕಡೆ ಹಾಕ್ತಾರೆ 26 ಲಕ್ಷ ಜರ್ಮನಿಯಿಂದ ಅಪ್ಲಯನ್ಸಸ್ ಕಿಚನ್ ಅಪ್ಲಯನ್ಸಸ್ ತರಿಸ್ತಾ ಇದಾರೆ ಅದಕ್ಕೆ ಕೇಳ್ತಾ ಇದಾರೆ ನಮ್ಮ ಮನೆಯವ್ರನ್ನ ಇದು ಡ್ಯೂಟಿ ಫ್ರೀ ಹೆಂಗ್ ಮಾಡಿಸೋದು ನನ್ನ ಬ್ಯಾಚ್ ಮೇಟ್ ಇದಾನೆ ಅಲ್ಲಿ ಫಾರಿನ್ ಸರ್ವಿಸ್ ಆಫೀಸರ್ ಅವನೇನಾದ್ರು ಮಾಡ್ತಾನೇನೋ ಅವ್ನ ವೈಫ್ ಗೆ ಮಾತಾಡ್ಬೇಕಾಗುತ್ತೆ ಆಕೆ ಇರೋದು ಅಲ್ಲಿ ನಾನು ಇಲ್ಲಿಗ್ ಬಂದ್ಮೇಲೆ ಅದು ವಾರಂಟಿ ಸಿಗುತ್ತಾ ಅಂತ ಹೇಳಿ ಒಟ್ಟು 26 ಲಕ್ಷದ ಕಿಚನ್ ಅಪ್ಲಯನ್ಸಸ್ ನೋಡಿ ಇದೆಲ್ಲ ದುಡ್ಡು ಏನೇನ್ ಬಂತು ಅವ್ರ ಹಸ್ಬೆಂಡ್ಗೆ ನಾನ್ ಮಾತಾಡ್ದೆ ನೋಡಿ ನಿಮ್ಮ ಇವ್ರದ್ದು ಚಾಟ್ಸ್ ಇದೆ ನನ್ನ ಕೈಗೆ ಸಿಕ್ಕಿದೆ ನೀವ್ ಹೇಳ್ತೀನಿ ಆತ ಹೇಳ್ತಾನೆ ನಾನು ಒಂದ್ ಇದಕ್ಕೂ ನಾನು ಅವ್ರನ್ನ ಒಂದು ನನ್ ಇದಕ್ಕೂ ನನ್ ಹೊಸಿಯಲ್ಲ ನಾನು ಏನಕ್ಕೂ ಡಿಪೆಂಡ್ ಇಲ್ಲ ನಾವೇನು ದುಡ್ಡು ಮಾಡಿಲ್ಲ ಅಂತ ಹೇಳ್ಕೊಂಡ ಅವತ್ತು ನಾನು 10 ವರ್ಷ ಹಳೆ ಕಾರ್ನಲ್ಲಿ ಓಡಾಡ್ತೀನಿ ಅಂತ ನಾನು ಇವತ್ತು ಕೇಳ್ದೆ ಈಗ ಕೂಡ 10 ವರ್ಷ ಹಳೆ ಕಾರ್ನಲ್ಲಿ ಓಡಾಡ್ತೀನಿ ಅಂತ ನೀವ್ ಅವತ್ತು ಹೇಳಿದ್ರಿ ಇವತ್ ನನಗೆ ಈ ಚಾಟ್ಸ್ ಎಲ್ಲ ಸಿಕ್ಕಿದೆ 6 ಲಕ್ಷ ಹಿಂಜಸ್ 26 ಲಕ್ಷ ಕಿಚನ್ ಅಪ್ಲಯನ್ಸಸ್ ಫರ್ನಿಚರ್ ಅಂತೂ ಕೋಟ್ ಏನೋ ಇದೆ ಅದು ಚಾಟ್ ನಾನು ಸರಿಗೆ ಓದಿಲ್ಲ ಅವೆಲ್ಲ ನಾನು ನಿಮಗೂ ಕಳಿಸ್ತೀನಿ ಗಂಗರಾಜು ನಿಮಗೂ ಕಳಿಸ್ತೀನಿ ನೀವು ನೋಡ್ಕೊಳ್ಳಿ ಸೊ ನೀವು ಯಾರ ಪರ ನಿಂತಿದ್ದೀರಾ ನೀವೇ ಡಿಸೈಡ್ ಮಾಡಿ ಮೇಡಮ್ ನಾನು ಕೇಳ್ತೀನಿ ಅವತ್ತ ಕಾಂಪ್ರಮೈಸ್ ಆದ ನಾವು ಅಂತ ಹೇಳ್ಬಿಟ್ಟು ಬಂದು ಯಾರು ಮಂಜೇಗೌಡ ನಮ್ಗೆ ಹೇಳಿದ್ರು MLC ಮೈಸೂರು MLC ಮಂಜೇಗೌಡ ಹೇಳಿರು ನಾನು ಅವಾಗ ಕೇಳಿದೆ ಅಲ್ಲ ಅವ್ರು ಕಾಂಪ್ರಮೈಸ್ ಆಗ್ಬಿಟ್ರೆ ನನ್ನ ಹೋರಾಟ ನಾನು ಯಾವತ್ತು ನಿಲ್ಸೋದಿಲ್ಲ ಸರ್ ನನ್ನ ಹೋರಾಟ ನನ್ನ ಮುಂದೆ ಹಂಗಾರೆ ಅವ್ರು ಕಾಂಪ್ರಮೈಸ್ ಆಗ್ಬಿಟ್ರು ಅಂತಂದ್ರೆ ಹಂಗಾರೆ ನೀವೆಲ್ಲ ಬಿಟ್ಬಿಡ್ತೀರಾ ನೀವು ಅಪ್ಪದ ಏನ್ ಮಾಡಿದ್ರೆ ಅದೆಲ್ಲ ಬಿಟ್ಬಿಡ್ತೀರಾ ಅಂತ ನಾನು ಅವೇ ಇಲ್ಲ ಇಲ್ಲ ಕಾಂಪ್ರಮೈಸ್ ಆಯ್ತು ರಾಜಿ ಮಾಡಿಸಿ ಸಾರಾ ಮಹೇಶ್ ಅವ್ರಿಗೆ ಸಿಂಧೂರಿ ಅವ್ರಿಗೂ ರಾಜಿ ಮಾಡಿಸಿ ಆಯ್ತು ನೀವು ಮಾಡ್ಕೊಳ್ಳಿ ನನಗೇನಾಗಬೇಕಾಯ್ತೆ ನನ್ನ ವಿಷಯದಲ್ಲಿ ಯಾವ್ದು ರಾಜಿ ಇಲ್ಲ ಯಾರು ಯಾವ್ದೇ ವಿಷಯಕ್ಕೆ ನಾನು ರಾಜಿ ಇಲ್ಲ ಅಂತ
ಸರಿ ಕನ್ನಡ ಮಾತಾಡಕ್ ಬರಲ್ಲ, ಆದ್ರೆ ಅವರ ಹಸ್ಬೆಂಡ್ ಅಣ್ಣನ್ನ ಪಾಲಿಟಿಕ್ಸ್ ತರಕ್ ನೋಡ್ತಾ ಇದಾರೆ. ಅವರು ಮೊನ್ನೆ ಒಂದ್ ಯಾವ್ದೋ ಜಿ ಎನ್ ಆರ್ ಫೌಂಡೇಶನ್ ಅಂತ ಮಾಡ್ಕೊಂಡು ನಿರ್ಮಲಾನಂದ್ ಸ್ವಾಮೀಜಿನ ಮತ್ತೆ ಸೂಲಿಬೆಲೆ ಚಕ್ರವರ್ತಿ ಕರೆದು ಫಂಕ್ಷನ್ ಮಾಡಿದ್ದಾರೆ. ಅದನ್ನ ಚಾಟ್ ನಲ್ಲಿ ಹೇಳ್ಕೊಂಡಿದ್ದಾಳೆ, ನಾನೇ ಕರೆದಿದ್ದು ಸ್ವಾಮೀಜಿನ, ನಾನೇ ಅರೇಂಜ್ ಮಾಡಿದ್ದು ಅವ್ರು ಬರೋಕೆ, ಮತ್ತೆ ಸೂಲಿಬೆಲೆ ಅವ್ರನ್ನ ನಾನೇ ಅರೇಂಜ್ ಮಾಡಿದ್ದು ಬರೋಕೆ ಅಂತ ಹೇಳಿದಾಳೆ. ಮತ್ತೆ ಮತ್ತೆ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದಾಳೆ, ನಾನು ಈ ಫಂಕ್ಷನ್ ಅಟೆಂಡ್ ಆಗ್ಬೇಕಾ ಅರೇಂಜ್ ಮಾಡಿರೋದು ಅಂತ ಕೇಳಿದಾಗ ನಮ್ಮ ಮನೆಯವ್ರ ಅಂತಾರೆ ಏನ್ ಫಂಕ್ಷನ್ ಅದು ಅಂತ ಕೇಳ್ತಾರೆ. ಇವ್ಳು ಹೇಳ್ತಾಳೆ ಫೌಂಡೇಶನ್ ಫಂಕ್ಷನ್, ಫೌಂಡೇಶನ್ ಏನ್ ಉದ್ದೇಶ ಅಂತ ನಮ್ಮ ಮನೆಯವ್ರು ಕೇಳಿದ್ರು. ಅವಾಗ ಅವಳಂತಾಳೆ ಫೌಂಡೇಶನ್ ಉದ್ದೇಶ ಸದ್ಯಕ್ಕೆ ಚಾರಿಟಿ, ಆದ್ರೆ ಅಲ್ಟಿಮೇಟ್ ಏಮ್ ಪಾಲಿಟಿಕ್ಸ್ ಬರೋದು, ಬಿಜೆಪಿ ಟಿಕೆಟ್ ತಗೊಳ್ಳೋದು ಅನ್ನೋದು ಚಾಟ್ ನಲ್ಲಿ ಇದೆ. ಇಂತ ಢೋಂಗಿಗಳನ್ನ, ಈ ತರ ಉಸಿರುವಳ್ಳಿಗಳನ್ನ ನೀವ್ ಯಾಕೆ ಸಪೋರ್ಟ್ ಮಾಡ್ತೀರಿ? ಸಾರಿ ಮೇಡಮ್, ಆ ಅಮ್ಮ ಏನೇ ತಪ್ಪು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ದಯಮಾಡಿ, ದಯವಿಟ್ಟು ನನ್ನ ಹೋರಾಟ ಈ ಒಂದು ಸಿಂಧೂರಿ ಅವ್ರದ್ದು ಏನಾದ್ರು ನನಗೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಾನು ಅವ್ರ ವಿರುದ್ಧ ನಾನು ಮಾತಾಡ್ತೀನಿ. ನಾನು ಖಂಡಿತ ನಾನು ಮಾತಾಡ್ತೀನಿ. ನಾನು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ವಿರೋಧ ಮಾಡ್ತಾ ಇದ್ದೀನಿ. ಯಾವ ಉದ್ದೇಶಕ್ಕೆ ಇಲ್ಲಿ ಮೈಸೂರಿನಲ್ಲಿ ಭೂ ಅಕ್ರಮ ಯಥೇಚ್ಛವಾಗಿ ನಡೀತಾ ಇರೋದ್ರಿಂದ ನಾನು ವಿರೋಧ ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ರೆ ನಾನು ಯಾರನ್ನು ಸಪೋರ್ಟು ಇಲ್ಲಿದ್ದ ಏನಕ್ಕೆ ಒಂದು ಸಪೋರ್ಟ್ ಮಾಡೋದು ಅಂತಂದ್ರೆ, ಒಬ್ಬ ಅಧಿಕಾರಿ ಅಧಿಕಾರಿನ ಒಂದು ತೇಜವಧೆ ಮಾಡಿರೋ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಸಪೋರ್ಟ್ ಮಾಡಿರೋದು. ನಮ್ ಮನೆಯವರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಸುಮಾರು ಲ್ಯಾಂಡ್ ತಾನು, ಈಗ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಲ್ಯಾಂಡ್ ರಿಯಲ್ ಎಸ್ಟೇಟ್ ಅಂತ ಗೊತ್ತಿರ್ಬೇಕು. ಅವರು ನನ್ನ ಡಾಕ್ಯುಮೆಂಟ್ಸ್ ಇದೆ, ಚಾಟ್ ಇದೆಯಲ್ಲ, ಅವರು ಕಬಿನಿಯಲ್ಲಿ ಒಂದ್ 4 ಪಹಣಿ ಹಾಕಿದ್ದಾರೆ ಒಂದ್ ಕಡೆ ಹಾಕ್ಬಿಟ್ಟು ಕೇಳ್ತಾರೆ ಈ ಲ್ಯಾಂಡ್ ತಗೋಬೋದಾ, ಈ ಲ್ಯಾಂಡ್ ಎಲ್ಲ ಸರಿ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಅದ್ ಯಾವ್ದೋ ಬುಜ್ಜಮ್ಮ ಅನ್ನೋ ಇದು, ಅದಕ್ಕೆ ನೋಡಿ ಇದು ನಮ್ ಇವ್ರದು ಅವ್ರದ್ದು ನಮ್ ರಿಲೇಟಿವ್ದು, ನಮ್ಗೆ ಇದು ಕೋಡಿ ಆಗ್ಬೇಕು, ತುಂಬಾ ಜನದ ಹೆಸರಿದೆ ಇದ್ರಲ್ಲಿ, ಮಾಡ್ಕೊಡಿ ಅಂತ ಇದು ನೋಡಿ ಅಂತ ಅದನ್ನ ಕಳಿಸಿದ್ದಾರೆ. ಈ ತರ ಸುಮಾರು ಲ್ಯಾಂಡ್ ಇದ್ರಲ್ಲಿ ಇದನ್ ತಗೋಬೋದಾ, ಅದ್ರ ಮೇಲೆ ಲೋನ್ ಇದೆಯಾ, ಇದು ಇಸಿ ಸರಿ ಇದೆಯಾ, ಅದು ಇದನ್ ತಗೊಂಡ್ರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆಯಾ, ಇದು ಡಿಸ್ಪ್ಯೂಟ್ ಕೆಲಸಕ್ಕೆ ಡಿಸ್ಪ್ಯೂಟ್ ಲ್ಯಾಂಡ್ ಗಳನ್ನು ತಗೊಂಡಿದ್ದಾರೆ ಅವರು, ಯಾಕಂದ್ರೆ ಒಂದು ಪವರ್ ಇಟ್ಕೊಂಡು ಏನೋ ಒಂದ್ ಮಾಡ್ಕೋಬಹುದು ಅನ್ನೋ ರೀತಿಯಲ್ಲಿ ಅಂತವೆಲ್ಲ ಇನ್ಫಾರ್ಮೇಶನ್ ಗಳು ತಗೊಂಡಿದ್ದಾಳೆ. ಇದು ಸರಿನಾ? ಸರಿ, ತಪ್ಪು ಮೇಡಮ್. ಅದು ಹೇಳಿದೀನಿ ಇಲ್ಲಿ ಕೇಳಿ, ನಮ್ಮ ಮನೆಯವ್ರನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದೀನಿ. ಮನೆಯವ್ರ ಮನೆ ಕಡೆ ಫ್ಯಾಮಿಲಿಗೆ ಏನು ಯೂಸ್ ಇಲ್ಲ ರೀ, ಅವ್ರ ಯಾವ್ದು ಮನೆ ಕಡೆ ಗಮನನೇ ಕೊಡಲ್ಲ, ಬರೀ ಇಂಥವ್ರ ಕೆಲಸ ಮಾಡ್ಕೊಡ್ತಾರೆ. ನನ್ಗೆ ಎಷ್ಟು ಹಿಡಿದಿದ್ದೀನಿ ಅದ್ರಲ್ಲಿ, ಎಷ್ಟು ಲ್ಯಾಂಡ್ ಆ ಲ್ಯಾಂಡ್ ಈ ಲ್ಯಾಂಡ್ ಅಂತ ಕೇಳ್ಕೊಂಡಿರೋದು ಇನ್ಫಾರ್ಮೇಶನ್ ಎಲ್ಲ. ಯಾಕೆ ನಾವೇನ್ ಒಂದ್ ಪೈಸ ಮಾಡಿದೀವ, ಮನೆ ಕಡೆ ಅವ್ರಿಗೆ ಗಮನ ಇದೆಯಾ? ಒಳ್ಳೆ ಹೆಸರಿದೆ ಮೇಡಮ್ ಸರ್ ಬಗ್ಗೆ. ಮೇಡಮ್ ನನ್ಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಒಳ್ಳೆ ಹೆಸರಿದೆ ಮೇಡಮ್, ಅವ್ರ ಬಗ್ಗೆ ಮಾತ್ರ ಹೆಸರಿರ್ಲಿ, ಒಳ್ಳೆ ಹೆಸರಿದೆ. ಬಟ್ ಇದಕ್ಕೇನ್ ಹೇಳ್ತೀರಾ ಇಷ್ಟೊಂದು ಕೆಲಸ ಮಾಡಿ? ಇಲ್ಲ ಮೇಡಮ್, ನನಗೆ ನೋಡಿ ಮೇಡಮ್, ಆ ತರದ ಮಾಹಿತಿ ನನಗೆ ಸಿಕ್ಕಿದ್ರೆ ನಾನೇ ಖಂಡಿತ ಮಾಹಿತಿ ತಗೋತೀನಿ, ಲೀಗಲಿ ಕೊಟ್ಕೊಂಡು ನಾನು ಖಂಡಿತ ಅದ್ರ ವಿರುದ್ಧ ನಾನು ಧ್ವನಿ ಎತ್ತುತ್ತೇನೆ ಮೇಡಮ್, ಖಂಡಿತ ನಾನು ಧ್ವನಿ ಎತ್ತುತ್ತೀನಿ. ನಾನು ಯಾವ್ದೇ ರೀತಿಯಲ್ಲಿ ಮೇಡಮ್ ನೋಡಿ ಇವತ್ತವರೆಗೂ ಹೇಳ್ತಾ ಇದ್ದೀನಿ ಮೇಡಮ್, ನಾನು ಯಾರಿಂದಲೂ 5 ನಯ ಪೈಸೆ ನಾನು ತಗೊಂಡು ನಾನು ಕೆಲಸ ಮಾಡ್ತಾ ಇಲ್ಲ, ಯಾರಿಂದಲೂ ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್. ನೋಡಿ, ನನಗೇನ್ ಇಂಪ್ರೆಷನ್ ಬಂತು, ನಿಮ್ದು ಒರಿಜಿನಲ್ ಕಂಪ್ಲೇಂಟ್ ಇರ್ಲಿಲ್ಲ, ಆಕೆ ನಿಮ್ಮನ್ ಕರೆದು ನಿಮ್ ಮೂಲಕ ಇವ್ರಿಗೆ ಇದೆಲ್ಲ ಕೊಡ್ಸಿ ಸರ್ವೆ ಮಾಡ್ತಿದ್ದು. ಯಾವ್ದು ಮೇಡಮ್? ಇಲ್ಲ, ನನ್ನ ಒರಿಜಿನಲ್ ಕಂಪ್ಲೇಂಟ್ ಇಲ್ಲಿ ಕೊಟ್ಟಾದ್ಮೇಲೆ ಇವ್ರು ತನಿಖೆನೆ ಮಾಡ್ಲಿಲ್ವಲ್ಲ ಮೇಡಮ್. ಮೈಸೂರಿನಲ್ಲಿ ನಾನು ಆರ್ ಸಿ ಭೇಟಿ ಮಾಡಿ ಆರ್ ಸಿ ಆಫೀಸ್ ಅಲ್ಲಿ ಜರ್ನಲೇ ಮಾಡಿದೆ ನಾನು. ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಕಳಿಸಿದ್ರಲ್ರಿ? ಹೌದು ಓಡಾಡಿದ್ದಲ್ಲ ಮೇಡಮ್. ಇಲ್ಲಿ ಮೈಸೂರು ಸಿಟಿನಲ್ಲಿ ಆರ್ ಸಿ ರೀಜನಲ್ ಕಮಿಷನ್ ಕಚೇರಿ ಹೋಗಿ ಜಗಳ ಮಾಡಿದೆ ನಾನು. ಯಾಕೆ ಇದನ್ನ ತನಿಖೆ ಮಾಡ್ತಾರ? ಅವ್ರು ದೂರು ಕೊಡ್ತಿದ್ದಂಗೆ ಇಮಿಡಿಯೇಟ್ 24 ಒಳಗೆ ತನಿಖೆ ಮಾಡಿ ವರದಿ ಕೊಡ್ತೀರಾ ನೀವು, ಕ್ಲೀನ್ ಚಿಟ್ ಕೊಟ್ಟಿದ್ದೀರಾ, ಇದನ್ನ ಯಾಕೆ ತನಿಖೆ ಮಾಡ್ತಾರ? ನಾನು ಕೊಟ್ಟ ದೂರ್ನ ತನಿಖೆ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ಮೇಲೆ ಯಾರೂ ಮಾಡ್ಲಿಲ್ಲ, ಎಲ್ಲ ಕೈ ಬಿಟ್ಬಿಟ್ರು ನನಗೆ. ಕೈ ಬಿಟ್ಟಾದ್ಮೇಲೆ ನನಗೆ ಸರ್ವೆ ಮಾಡ್ಸಕ್ಕೆ ಇನ್ ಯಾರ ಹತ್ರ ಹೋಗ್ಬೇಕು ಮೇಡಮ್? ನಾನಿಲ್ಲಿ ಮೈಸೂರು ಸಿಟಿನಲ್ಲಿ ಎಲ್ಲಾ ಸರ್ವೆ ಅಧಿಕಾರಿಗಳು ಏನಾಗುತ್ತೆ ಅವ್ರ ಕೈಗೊಂಬೆ ಕೆಲಸ ಮಾಡ್ತಾರೆ, ಯಾರನ್ನು ಇಲ್ಲಿ ಒಳ್ಳೆ ಅಧಿಕಾರಿಗಳು ಇಲ್ಲ, ಹೆದರ್ತಾರೆ ಅವರಿಗೆ. ನಾನಿಂದ ಎಲ್ಲಿ ಹೋಗ್ಲಿ ಹೇಳಿ ಮೇಡಮ್? ಒಂದು ಪೊಲೀಸ್ ಸ್ಟೇಷನ್ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಎ ಸಿ ಪಿ ಭೇಟಿ ಮಾಡ್ತೀನಿ, ಎ ಸಿ ಪಿ ಭೇಟಿ ಮಾಡಿದ ಮೇಲೆ ಎ ಸಿ ಪಿ ನ್ಯಾಯ ಕೊಟ್ಟಿದ್ರೆ ಡಿ ಸಿ ಪಿ ಭೇಟಿ ಮಾಡ್ತೀನಿ. ನಾನು ಅದೇ ತರ ಏನ್ ಮಾಡೋದು, ಇಲ್ಲಿ ಮೈಸೂರು ಸಿಟಿನಲ್ಲಿ ದೂರಿನ ಬಗ್ಗೆ ಯಾವುದನ್ನು ಚಕಾರ ಇರ್ಲಿಲ್ಲ. ನನಗೇನಂದ್ರು ಮೀಡಿಯಾದಲ್ಲೆಲ್ಲ ನೀನ್ ಸಹ ಕಾಂಪ್ರಮೈಸ್ ಆಗಿದ್ಯಾ, ನೀನ್ ಇವತ್ತಿಗೂ ನನಗೆ ಅದೇ ಹೇಳ್ತಾರೆ ಕಾಂಪ್ರಮೈಸ್ ಆಗಿದ್ಯಾ ನೀನು ಅಂತಾರೆ. ನಾನೀಗ ಅದನ್ನ ರಿಪೋರ್ಟ್ ತಗೊಂಡು ಲೀಗಲ್ಲಿ ಕೊಟ್ಟಿದ್ದೀನಿ, ಲೀಗಲ್ಲಿ ಕೊಟ್ಟು ಲೀಗಲ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅನ್ನೋದು ಫೈಂಡ್ ಔಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಮುಂದೆ ಹೋಗ್ತೀನಿ, ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗ್ತೀನಿ.
ನಾನ್ ಖಂಡಿತ ನಾನು ಯಾವುದೇ ಕಾರಣಕ್ಕೂ ಅವ್ರವೇ ಮೇಡಮ್ ನನಗೆ 54 ವರ್ಷ ಬೇರೆಯವ್ರ ಮಾತು ಕೇಳ್ಕೊಂಡು ನಾನು ದೂರು ಕೊಡ ಅಂತ ವ್ಯಾಸ ನನಗಿಲ್ಲ ಮೇಡಮ್. ನಾನು ದಾಖಲೆ ಪರಿಶೀಲನೆ ಮಾಡ್ತೀನಿ ಫಸ್ಟ್ ಆಫ್ ಆಲ್ ದಾಖಲೆ ಪರಿಶೀಲನೆ. ನಾನು ಹೇಳಿದೆ ರಾಜಕಾಲುವೆ ಮೇಲೆ ಇದೆ ಚೌಟ್ರಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಹೇಳಿದೆ ಮೇಡಮ್ ಅದು ರಾಜಕಾಲುವೆ ಮೇಲೆ ಇಲ್ಲ, ನೀವು ವಿಷಯ ದಯವಿಟ್ಟು ಇದು ತಪ್ಪು ನೀವು ಹೇಳಿದ್ದು ಸ್ಟೇಟ್ಮೆಂಟ್ ತಪ್ಪು, ನೀವು ಅದನ್ನ ವಾಪಸ್ ತಗೋಬೇಕು. ನೀವು ನಾನು ಹೇಳಿದ್ದೀನಿ ಖುದ್ದಾಗಿ, ನಾನು ವಾಟ್ಸಪ್ ಅಲ್ಲಿ ಚಾಟ್ ಮಾಡಿದ್ದೀನಿ ಅಮ್ಮನಿಗೆ, ನಾನೇ ಮಾತಾಡಿದ್ದೀನಿ ಇದು ತಪ್ಪು ನೀವು ಮಾತಾಡಿದ್ದು. ಬಟ್ ಒತ್ತುವರಿ ಆಗಿರ್ಬೋದು, ಒತ್ತುವರಿ ಆಗಿರೋದ್ ಬಗ್ಗೆ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಾಯ್ತೀನಿ. ನೀವು ರಾಜಕಾಲುವೆ ಅಂತ ಹೇಳಿ ತಪ್ಪಾಯ್ತು ಮೇಡಮ್. ನಾನು ನಾನು ವಾಟ್ಸಪ್ ಅಲ್ಲಿ ಚಾಟ್ ಮಾಡಿ ನಿಮ್ಗೆ ಸ್ಕ್ರೀನ್ ಶಾಟ್ ಶೇರ್ ಮಾಡ್ತೀನಿ ದಯ ಮಾಡಿ. ನಾನು ದಯವಿಟ್ಟು ಆ ತರ ನಾನು ಒಬ್ಬ ಒಬ್ಬರಿಗೆ ನಾನು ಅವ್ರ ಹತ್ರ ಹೋಗಿ ಅವ್ರ ಪರವಾಗಿ ಇವ್ರ ಪರವಾಗಿ ಅಂತಲ್ಲ ಮೇಡಮ್. ನಾನು ಅನ್ಯಾಯದ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಹೊರತು ನ್ಯಾಯ ಪರವಾಗಿ ಇದ್ದೀನಿ ಹೊರತು ಯಾರಿಗೇನು ಸಪೋರ್ಟ್ ಮಾಡೋದೇ ಇದೆ ಏನಿಲ್ಲ ಮೇಡಮ್. ಖಂಡಿತ ನನಗೆ ಸಿಂಧೂರಿ ಅವ್ರ ವಿರುದ್ಧ ಆಗೋರು ಅವ್ರ ಗಂಡನ ವಿರುದ್ಧ ಆಗ್ಲಿ ಯಾರದೇ ವಿರುದ್ಧ ನನ್ನ ಡಾಕ್ಯುಮೆಂಟ್ ಸಿಕ್ಕಿರೋ ನಾನು ಖಂಡಿತ ನಾನು ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಈಗ ನಾನು ನಿಮ್ಗೆ ಕೆಲವು ಇದು ಡಾಕ್ಯುಮೆಂಟ್ ಚಾಟ್ ಇದರಲ್ಲಿ ಇರೋ ಕೆಲವು ಇದನ್ನ ಅಂಶ ಇದ್ ಮಾಡಿದ್ರೆ ನೀವು ಮತ್ತೆ ಆಕೆಗೆ ಅಲರ್ಟ್ ಮಾಡ್ತೀರಾ ಮೇಡಮ್? ಅಲರ್ಟ್ ಗಿಲರ್ಟ್ ಮೇಡಮ್ ಇಲ್ಲ 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 ಆ ತರ ನನ್ನ ದಯವಿಟ್ಟು ಆ ತರ ನೀವು ದಯವಿಟ್ಟು ನೋಡ್ಲೇಬೇಡಿ ನನಗೆ. ಯಾಕಂದ್ರೆ ನೀವು ಅವ್ರ ಜೊತೆ ನೀವು ಮೇಡಮ್ ಇಷ್ಟ ಇಲ್ಲ 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 ಖಂಡಿತ ಮೇಡಮ್ ಇಲ್ಲ. ಅವ್ರ ಹತ್ರ ಮಾತು ಇಲ್ಲ. ಬೆಂಗಳೂರಿಗೆ ಬಂದಾಗ ಒಂದ್ಸರಿ ಭೇಟಿ ಮಾಡಿದೀನಿ, ಅದ್ ಬಿಟ್ಟು ಮತ್ತೆ ನಾನು ಹೋಗೇ ಇಲ್ಲ. ಇನ್ನ ನಮ್ ಸಾಹೇಬ್ರನ್ ಭೇಟಿ ಮಾಡಿದೀನಿ 2 ಸರಿ ಬಂದಾಗ ಬೆಂಗಳೂರಿಗೆ, ಆದ್ರೆ ಆಯಮ್ಮ ನಾನು ಭೇಟಿ ಮಾಡಕ್ ಹೋಗಿಲ್ಲ. ನಾನು ಏನ್ ಮಾತಾಡೋದು, ಬರೀ ಅವ್ರದೇ ಸ್ಟೋರಿ ಹೇಳ್ಕೊಂಡ್ ಕೂತ್ಕೊಂಡ್ರೆ ನಾವೇನ್ ಅವ್ರ ಸ್ಟೋರಿ ಕೇಳ್ಕೊಂಡ್ ಕೂರಕ್ಕಾಗುತ್ತೆ ಮೇಡಮ್? ಬರೀ ನಿಮ್ದ ಸ್ಟೋರಿ ಹೇಳ್ಕೊಂಡ್ ಕೂತ್ಕೊಂಡ್ರೆ ನಾನ್ ನಿಮ್ದು ಸ್ಟೋರಿನೇ ಕೇಳ್ಕೊಂಡ್ ಕೂತ್ಕೊಳ್ಳೋಣ. ನಾನು ನಾಯಿಪುರ ಹೋರಾಟ ಮಾಡೋದು ಬೇಡವಾ? ನನಗದಿಲ್ಲ, ನನಗೆ ನನಗೆ ಬೇಕಿಲ್ಲ. ಖಂಡಿತ ಇಲ್ಲ, ಖಂಡಿತ ಆ ಭಾವನೆಯಿಂದ ಹೊರಗಡೆ ಬನ್ನಿ ದಯಮಾಡಿ. ಅದರಿಂದ ಹೊರಗಡೆ ಬನ್ನಿ ಪ್ಲೀಸ್. ನನಗೆ ಏಕ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮೇಡಮ್. ನಾನು ಕೊಟ್ಟಿರೋ ದೂರುಗಳೆಲ್ಲ ನಿಮಗೆ ಕಳಿಸ್ತೀನಿ ನೋಡಿ. ಯಾರ್ಯಾರ ವಿರುದ್ಧ ದೂರು ಮಾಡಿದೀನಿ? ಸಿದ್ದರಾಮಯ್ಯ ನಾನು ಬಿಡ್ಲಿಲ್ಲ ಮೇಡಮ್. ಅದಕ್ಕೆ ಸಿಎಂ ಇದ್ದಾಗ ನಾನೇ ಫಸ್ಟ್ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಸಿದ್ದು. ಅವ್ರ ವಿರುದ್ಧ ಅದ್ರ ಜೊತೆಗೆ ಮೂಡಾ ಮೀಟಿಂಗ್ ಅಲ್ಲಿ ಯಾರ್ಯಾರು ರೆಸೊಲ್ಯೂಷನ್ ಪಾಸ್ ಮಾಡೋದು, ಅಷ್ಟು ಜನದ 14 ಜನ ವಿರುದ್ಧ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ನಾನು. ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿ ರಿಪೋರ್ಟ್ ಹಾಕಿರು. ಸುಬ್ರಹ್ಮಣ್ಯೇಶ್ವರ ರಾವ್ ಇದ್ದಾಗ ಬಿ ರಿಪೋರ್ಟ್ ಚಾಲೆಂಜ್ ಮಾಡಿದೆ. ಚಾಲೆಂಜ್ ಮಾಡಿ ವಿಶೇಷ ಜನಪ್ರತಿ ನ್ಯಾಯಾಲಯದಲ್ಲಿ 14 ಜನ ರಾಮಚಂದ್ರ ಉದ್ಧಾರ್ ಅವರು ಕ್ರಿಮಿನಲ್ ಕೇಸ್ ಕಟ್ ಮಾಡಿದ್ರು. ನಾನು ಅದ ಕೇಳಿ ಅದನ್ನು ಹೈಕೋರ್ಟ್ ಅಲ್ಲಿ ಕ್ವಾಶ್ ಹಾಕೊಂಡ್ರು. ಕ್ವಾಶ್ ಹಾಕಿ ತಿರ್ಗಾ ಸುಪ್ರೀಂ ಕೋರ್ಟ್ ಅನ್ನೋ ಪ್ರಶ್ನೆ ಮಾಡಿದ್ದೀನಿ ಇವತ್ತು ಸಿದ್ದರಾಮಯ್ಯ ವಿರುದ್ಧ. ನನ್ನ ನಿಜವಾಗ್ಲೂ ಇಲ್ಲ ಮೇಡಮ್, ಇವ್ರದೇ ವಿಷಯಕ್ಕೆ 1.25 ಕೋಟಿ ಆಫರ್ ಬಂದಿದ್ದು ನನಗೆ ಮೇಡಮ್. ಇವತ್ತು ಆನೆಸ್ಟ್ ಆಗಿ ಒಪ್ಕೋತೀನಿ ನಾನು. ಯಾರ ವಿಷಯಕ್ಕೆ ಇದೇ ನಮ್ಮ ಸಾರಾಮಹೇಶ್ ವಿಷಯಕ್ಕೆ ಮಂಜೇಗೌಡರೇ ಬಂದಿದ್ದಾರೆ. ಒಂದು ಸಿ ಎ ನಿವೇಶನ ಕೊಡ್ತೀನಿ, 1.25 ಕೋಟಿ ರೂಪಾಯಿ ನಿಮಗೆ ಕ್ಯಾಶ್ ಕೊಡಿಸ್ತೀನಿ, ನಿನಗೆ ಒಂದು ನಾನ್ ವೆಜ್ ಹೋಟೆಲ್ ಮಾಡಿಸ್ಕೊಡ್ತೀನಿ, ಸುಮ್ಮನೆ ಇದ್ಬಿಡು ನೀನು ಕ್ಲೋಸ್ ಮಾಡಿಸ್ತೀನಿ ನಾನು ಅಂತ ಎಷ್ಟು ಸರಿ ಬಂದಿದೆ. ನಾನು ಹೇಳಿದೆ ದಯವಿಟ್ಟು ಈ ವಿಷಯ ಬಿಟ್ಟು ಬೇರೆ ಹೊರಗಡೆ ಮಾತಾಡಿ, ಬೇರೆ ಏನಾದ್ರು ದೇವೇಗೌಡರೇ ಮಾತಾಡಿ ಅಂತ ಹೇಳಿ ಕಳಿಸಿದೀನಿ. ಹಲವಾರು ಸರಿ ಬರಿ ಬಂದಿದ್ದಾರೆ. ನಾನು ಹಾಗಾದ್ರೆ ನನಗೆ ಹಸಿವಿದೆ ಮೇಡಮ್, ನನಗೂ ಹಸಿವಿದೆ, ನನಗೂ ದುಡ್ಡಿನ ಅವಶ್ಯಕತೆ ಇದೆ. ಹಂಗಂತ ಹೇಳ್ಬಿಟ್ಟು ನಾವು ಹೋಗಿ ಏನೋ ತಿನ್ನಕ್ಕಾಗತ್ತೆ ಮೇಡಮ್? ನನಗಿಲ್ಲ ಮೇಡಮ್, ಅದಿಲ್ಲ. ನನಗೆ ಸಾಕು, ನನ್ನ ಕುಟುಂಬ ಇದೆ, ನನಗೊಂದು ಸ್ವಂತ ಮನೆ ಇದೆ, ಒಂದು ಬಾಡಿಗೆ ಬರ್ತದೆ, ನೆಮ್ಮದಿಯಾಗಿದ್ದೀನಿ ಮೇಡಮ್, ಜೀವನ ಮಾಡ್ತಾ ಇದ್ದೀನಿ. ಇಂಥ ಅನ್ಯಾಯದ ಪಾಪ ದುಡ್ಡು ನನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಮೇಡಮ್. ಆಯ್ತು, ಅವ್ರು ಯಾಕೆ ಕಾಂಪ್ರಮೈಸ್ ಟ್ರೈ ಮಾಡ್ತಾ ಇದ್ದಾರೆ ಹಂಗಾರೆ, ಅವ್ರ ಹತ್ರ ಹೋಗಿ ಹೋಗಿ ಅದು ಹೇಳ್ರಿ ಮತ್ತೆ. ನಾನು ಕೇಳಿದೀನಿ ಮೇಡಮ್, ಅವ್ರ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಬಂದಾಗ ಸುದ್ದಿ ಬರ್ತಿದಂಗೆ ನಾನು ಅವ್ರಿಗೆ ವಿಡಿಯೋ ಹಾಕ್ಬಿಟ್ಟು ಇದು ಏನಿದು, ಇದು ನಿಜಾರ ಯಾಕಿದು ಅಂತ ಕೇಳಿದೀನಿ ವಾಟ್ಸಪ್ ಅಲ್ಲಿ. ಅದನ್ನು ಕಳಿಸ್ತೀನಿ ನಿಮಗೆ ಸ್ಕ್ರೀನ್ ಶಾಟ್. ಇಲ್ಲ ನಾನು ಹೋಗಿಲ್ಲ. ಮತ್ತೆ ನನಗೊಂದು ಲೆಟರ್ ತೋರಿಸಿರು, ಇವರೊಂದು ಲೆಟರ್ ಡ್ರಾಪ್ ಮಾಡ್ಕೊಂಡು ಹೋಗಿದ್ರಂತೆ. ಯಾರು ಆ ಕಾಪಿ ನಿಮ್ಗೆ ಕಳ್ಸ್ಕೊಡ್ತೀನಿ. ಯಾರು ಸಾರಾಮಹೇಶ್ ಅವ್ರು ಲೆಟರ್ ಡ್ರಾಪ್ ಮಾಡ್ಕೊಂಡು ಹೋಗಿ ಇಲ್ಲಿವರೆಗೂ ನಾನೇನು ಅಪಾದನೆ ಮಾಡಿದ್ದೆ ಅದೆಲ್ಲದೂ ಸುಳ್ಳು. ಚೌಟ್ರಿ ಕಾನೂನುಬದ್ಧವಾಗಿ ಕಟ್ಟಿದರೆ ಯಾವುದೂ ಇಲ್ಲ, ಏನು ಸಮಸ್ಯೆ ಅಲ್ಲೂ ಒತ್ತುವರಿ ಆಗಿಲ್ಲ ಏನು ಅಂತ ಹೇಳ್ಬಿಟ್ಟು